ಕೆಲ ವಸ್ತುಗಳು ಮನೆಯಲ್ಲಿದ್ದರೆ ಅದರಿಂದ ನಮ್ಮ ಆರೋಗ್ಯಕ್ಕೆ ನೆಮ್ಮದಿಗೆ ಭಂಗ ಬರಬಹುದು. ಆರ್ಥಿಕ ಸಮಸ್ಯೆಯೂ ಉಂಟಾಗಬಹುದು. ಯಾವುದು ಅಂಥ ವಸ್ತುಗಳು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲನೆಯದಾಗಿ ಒಣಗಿದ ಗಿಡಗಳನ್ನು ಮನೆಯಲ್ಲಿಟ್ಟುಕೊಳ್ಳಬಾರದು. ಮನಿ ಪ್ಲ್ಯಾಂಟ್, ತುಳಸಿ ಗಿಡ, ಆಲೋವೆರಾದ ಗಿಡ, ಹೀಗೆ ದೈವಿಕ ಸ್ವಭಾವವಿರುವ ಗಿಡಗಳು ಒಣಗದಂತೆ ನೋಡಿಕೊಳ್ಳಿ. ಒಣಗಿದರೆ ಅದನ್ನು ಕಿತ್ತೆಸೆದು ಬೇರೆಯ ಗಿಡವನ್ನು ನೆಡಬೇಕು. ಎರಡನೆಯದಾಗಿ ಮುರಿದ ವಸ್ತುಗಳು. ಮುರಿದ ಗಾಜಿನ ವಸ್ತುಗಳು, ಒಡೆದ ಮಣ್ಣಿನ ಪಾತ್ರೆಗಳು ಅಥವಾ ಅಡುಗೆ ಮಾಡುವ ಪರಿಕರಗಳನ್ನು ಮನೆಯಲ್ಲಿರಿಸಿಕೊಳ್ಳಬಾರದು. ಅಲ್ಲದೆ ಮುರಿದ ವಸ್ತುಗಳನ್ನು ಬಳಸಿ ಅಡುಗೆಯನ್ನು ಕೂಡ ಮಾಡಬಾರದು. ಹಾಗೇನಾದರೂ ಆಲಸ್ಯದಿಂದ ಮುರಿದ ಪಾತ್ರೆಯಲ್ಲೇ ಅಡುಗೆ ಮಾಡಿ ಬಡಿಸಿದರೆ ಅದನ್ನು ಉಂಡವರ ಆರೋಗ್ಯದಲ್ಲಿ ಏರುಪೇರಾಗುವುದು ಖಚಿತ. ಮೂರನೆಯದಾಗಿ ಕಸದ ಬುಟ್ಟಿ. ಕಸದ ಬುಟ್ಟಿಯನ್ನು ಮನೆಯ ಒಳಗಡೆ ಇಡಬಾರದು. ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರಭಾವ ಹೆಚ್ಚುತ್ತದೆ. ಇದರಿಂದ ಮನೆಯಲ್ಲಿ ಪದೇ ಪದೇ ಕಲಹವಾಗುವುದು, ಆರ್ಥಿಕ ಪರಿಸ್ಥಿತಿ ಹದಗೆಡುವುದು ಅಲ್ಲದೆ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರುವುದಿಲ್ಲ. ಆದ್ದರಿಂದ ಮನೆಯಲ್ಲಿ ಕಸದ ಬುಟ್ಟಿ ಇಡಬೇಡಿ. ಮನೆಯ ಹೊರಗಡೆ ಕಸದ ಬುಟ್ಟಿಯನ್ನು ಇರಿಸಿ. ನಾಲ್ಕನೆಯದಾಗಿ ಮನೆಯಲ್ಲಿ ಚಪ್ಪಲಿಯನ್ನು ಇರಿಸಬಾರದು. ಚಪ್ಪಲಿ ಎಂದಿಗೂ ಮನೆಯ ಹೊರಗಡೆಯೇ ಇರಬೇಕು. ನಾವು ಆ ಚಪ್ಪಲಿಯನ್ನು ಧರಿಸಿ ಹೊರಗೆಲ್ಲ ತಿರುಗಾಡಿ ಬರುತ್ತೇವೆ. ಆಗ ನಕಾರಾತ್ಮಕ ಶಕ್ತಿಗಳು ಕೂಡ ನಮ್ಮ ಚಪ್ಪಲಿಗೆ ಅಂಟಿಕೊಂಡು ಬಂದಿರುತ್ತದೆ. ಹಾಗಾಗಿ ಚಪ್ಪಲಿಯನ್ನು ಹೊರಗಡೆಯೇ ಇರಿಸಿ ಕಾಲು ತೊಳೆದು ಒಳಗೆ ಬರಬೇಕು. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.